नमस्ते सिनेमा प्याराडाइसो कार्यक्रम के स्वागत नानु निम्म बी गणपति इदु बहळ उत्तेजनकारियागि जनस्पंदन सिक्किरुवंत सिनेमा आदरिंद बहुश नानु कूड तुंबा एच्चरिकेयिंद मातडबेकागुत्ते अदर जोतेगे शिवण्ण नमगेल्लरिगू प्रीतिय अण्णनू हौदु तम्मनू हौदु बहळ ओळ्ळेय नट ಅವರ 100 ಸಿನಿಮಾಗಳು ಇವತ್ತು ನಮ್ಮ ಕಣ್ಣ ಮುಂದೆ ಇವೆ ಅದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಜನ ಹೇಳುವ ಹಾಗೆ ಶಿವಣ್ಣನ ವೃತ್ತಿಪರತೆ ಶಿಸ್ತುಬದ್ಧತೆ ಆ ಪಾತ್ರಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವ ರೀತಿ ನಿರ್ದೇಶಕ ಏನು ಹೇಳ್ತಾರೋ ಅದು ಎಷ್ಟೇ ಕಷ್ಟ ಸಾಧ್ಯವಾದರೂ ಅದನ್ನ 100ಕ್ಕೆ 100% ಕೊಡಬೇಕು ಅನ್ನುವಂತ ಅವರ ತಾದಾತ್ಮ್ಯ ಆ ವಿನಯ ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಶಿವಣ್ಣನ ಸಿನಿಮಾ ನೋಡಬೇಕಾಗುತ್ತೆ ಕತ್ತಲ ಹಾವಿಲ್ಲ ಕೈಯಲ್ ತ್ರಿಶೂಲ ಇಲ್ಲ ಕಣ್ಣಬಿಟ್ರೆ ಬೆಂಕಿ ಬರಲ್ಲ ದ ವನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಶಿವ 2011 ಆಗಸ್ಟ್ 19 ಕ್ಕೆ ಬಂದ ಜೋಗಯ್ಯ ಸಿನಿಮಾಕ್ಕೆ ಇದೇ ವೇದಿಕೆಯಲ್ಲಿ ನಾವು ಕಟುವಾದ ಶಬ್ದಗಳಿಂದ ಮಾತಾಡಿದ್ದನ್ನು ತಾವು ಕೇಳಿದ್ದೀರಿ ಆ ನೆನಪಿದೆ ಅಂತ ನಾನು ಭಾವಿಸುತ್ತೇನೆ ಜೋಗಯ್ಯನ ನಂತರ ಬಂದದ್ದು ಶಿವ ಶಿವ ಸಿನಿಮಾ ಶಿವ ತಾಂಡವವನ್ನು ಮಾಡಿದೆ ಇಡೀ ರಾಜ್ಯಾದ್ಯಂತ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿದೆ ಚೀರಾಭಿಷೇಕ ಹಾರಾರ್ಪಣೆ ಒಬ್ಬ ಅಭಿಮಾನಿಯಂತೂ ಬೋಳನ್ನೇ ಕೆತ್ತಿಸಿಕೊಂಡು ಶಿವಣ್ಣನ ಸಿನಿಮಕ್ಕೆ ಒಂದು ಯಶಸ್ಸನ್ನು ಹಾರೈಸಿದನೆ ಹೀಗೆ ಬೇರೆ ಬೇರೆಯಾದಂತ ವೈವಿಧ್ಯಮಯವಾದಂತ ಪ್ರತಿಕ್ರಿಯೆಗಳು ಈ ಸಿನಿಮಕ್ಕೆ ದಕ್ಕಿವೆ ಶಿವ ಸಿನಿಮಾದ ಬಗ್ಗೆ ಒಂದು ವಿಮರ್ಶಾತ್ಮಕವಾದಂತ ನೋಟದಲ್ಲಿ ಬಹಳ ಸ್ಪಷ್ಟವಾದಂತ ಒಂದು ದೃಷ್ಟಿಕೋನದಲ್ಲಿ ಅದನ್ನು ನೋಡಬೇಕು ಅಂತ ಆದರೆ ಇದು ನಿರ್ದೇಶಕನ ಸಿನಿಮಾ ಆಗಲಿಲ್ಲ ಆದರೆ ಶಿವಣ್ಣನ ಸಿನಿಮಾ ಆಗಿದೆ ಶಿವಣ್ಣನ ಪ್ರೀತಿಸುವವರ ಸಿನಿಮಾ ಆಗಿದೆ ಶಿವಣ್ಣನ ಅಭಿಮಾನಿಗಳ ಸಿನಿಮಾ ಆಗಿದೆ ಶಿವಣ್ಣ 50 ದಾಟಿಯೂ ಕೂಡ ಇವತ್ತಿಗೂ ಪ್ರತಿ ಇಂಚ್ ಅಲ್ಲಿ ಪ್ರತಿ ಫ್ರೇಮ್ ಅಲ್ಲಿ ಪ್ರತಿ ಸೀನ್ ಅಲ್ಲಿ ಆ ಪುಟಿಯುವ ಲವಲವಿಕೆ ಆ ಒಂದು ಪಾತ್ರದ ಒಂದು ಔನ್ನತ್ಯವನ್ನು ಕಾಪಾಡಿಕೊಳ್ಳುವಂತ ರೀತಿ ಆ ಔಚಿತ್ಯಪೂರ್ಣವಾಗಿ ಅವರು ಅಭಿವ್ಯಕ್ತಿಗೊಳ್ಳುವಂತ ಸ್ಥಿತಿ ಪ್ರತಿ ಒಂದು ಕ್ಷಣದಲ್ಲೂ ಶಿವಣ್ಣ ಇವತ್ತು ನಮ್ಮಲ್ಲಿ ಇರುವಂತ ಪ್ರಸಕ್ತ ಸಂದರ್ಭದ ಎಲ್ಲಾ ನಾಯಕರಿಗೂ ಮತ್ತೆ ಮತ್ತೆ ಮಾದರಿಯಾಗಿದೆ ಯಾರ್ ಹೆಸರು ಕೇಳಿದ್ರೆ ಎದೆಯಲ್ಲಿ ಮೊಸರು ಕಡದಂಗ ಆಗುತ್ತೋ ಅವನ್ನ ಶಿವ ಅಂತ ನಮ್ಮ ಫ್ಯಾಮಿಲಿಗೆ ಓಡಿಸೋದು ಗೊತ್ತೇ ಹೊರತು ಓಡೋಗೋದು ಗೊತ್ತಿಲ್ಲ ಎಲ್ಲಿಯೂ ಶಿವಣ್ಣನ ಒಬ್ಬ ಪಾತ್ರಧಾರಿಯಾಗಿ ಶಿವಣ್ಣ ಸೋಲನ್ನ ಕಾಣುವುದಿಲ್ಲ ಆದರೆ ನಮಗೆ ಈ ಸಿನಿಮಾದ ಕಥೆಯ ಬಗ್ಗೆ ನೋಡುವಾಗ ಇದು ನಿಮಗೂ ನಾನು ಈಗ ಹೇಳಿದಾಗ ಆ ನೆನಪು ಕಾಡಬಹುದು ಅತ್ಯಂತ ಯಶಸ್ವಿ ಸಿನಿಮಾ ಲವಲವಿಕೆಯ ಸಿನಿಮಾ ಒಂದು ರೀತಿಯ ರಾಜಕುಮಾರರ ಯಶಸ್ವಿ ಸಿನಿಮಾಗಳಲ್ಲೇ ನಿರಂತರವಾದಂಥ ಒಂದು ನೆನಪನ್ನು ಉಳಿಸಿ ಹೋದಂಥ ಸಿನಿಮಾ ತಾಯಿಗೆ ತಕ್ಕ ಮಗ ಅಲ್ಲಿ ರಾಜಕುಮಾರ್ ಅವರು ಸ್ವತಃ ಬಾಕ್ಸಿಂಗನ್ನು ಕಲಿತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು ಆ ಇಡೀ ಸಿನಿಮಾ ಒಂದು ಕಾವ್ಯದ ರೀತಿ ಸಾಗ್ತದೆ ನನಗೆ ಈ ಸಿನಿಮಾ ನೋಡಿದಾಗ ಅಲ್ಲಿ ಒಬ್ಬ ಬಾಕ್ಸರ್ ಆಗಿ ರಾಜಕುಮಾರ್ ಅವರು ಮಗನಾಗಿ ಕಾಣಿಸ್ಕೊಂಡ್ರೆ ಶಕ್ತಿ ಪ್ರಸಾದ್ ಅವರು ತಂದೆಯಾಗಿ ಕಾಣಿಸ್ಕೊಳ್ತಾರೆ ಅವರ ಮೇಲೆ 4 ಜನ ಈ ರಿಂಗ್ ಮಾಸ್ಟರ್ಗಳು ಅವರು ಹೇಳಿದಾಗೆ ಅವರು ಸೋಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವರನ್ನ ಬಹಳ ಭೀಭತ್ಸವಾಗಿ ಕೊಲೆ ಮಾಡ್ತಾರೆ ಇದನ್ನು ರಿವೆಂಜ್ ತಗೊಳ್ಳಿಕ್ಕೆ ಮಗ ರಾಜಕುಮಾರ್ ಅವರು ಮುಂದಿನ ಸಿನಿಮಾದ ಉದ್ದಕ್ಕೂ ಹೋರಾಡ್ತಾ ಬರ್ತಾರೆ ಆದರೆ ಇಲ್ಲಿ ಒಬ್ಬ ಜಾಕಿ ಶಿವಣ್ಣನ ತಂದೆ ಒಬ್ಬ ಜನಪ್ರಿಯ ಪ್ರಾಮಾಣಿಕ ಜನರಿಗೋಸ್ಕರವೇ ಕುದುರೆಯನ್ನು ಓಡಿಸುವ ಒಬ್ಬ ಜಾಕಿ ಇಲ್ಲಿ 3 ಜನ ಆ 3 ಜನ ತಮ್ಮ ಹಿತಾಸಕ್ತಿಗೋಸ್ಕರ ರವಿಶಂಕರ್ ರಂಗಾಯಣ ರಘು ಮತ್ತು ಗುರುದತ್ ಅವರ ಮೇಲೆ ಒತ್ತಡ ತರ್ತಾರೆ ನೀವು ಇವತ್ತು ಸೋಲಬೇಕು ಆದರೆ ಅವರು ಸೋಲುವುದಿಲ್ಲ ಅಂತ ಶಪಥ ಮಾಡಿ ಹೋಗ್ತಾರೆ ಆದರೆ ಇವರು ಆ ಓಡಿಸುವ ಕುದುರೆಗೇನೆ ಉಪ್ಪು ತಿನ್ನಿಸಿ ಅಲ್ಲಿ ಮಧ್ಯದಲ್ಲಿ ಕುದುರೆ ಬೀಳುವ ಹಾಗೆ ಮಾಡಿ ಅವರು ಸೋಲ್ತಾರೆ ಅವ್ರಿಗೊಂದು ಕಪ್ಪು ಚುಕ್ಕೆ ಬರ್ತದೆ ಆದರೆ ಈ ಉಪ್ಪು ತಿನ್ನಿಸಿದ್ದನ್ನು ಸುಚೇಂದ್ರ ಪ್ರಸಾದ್ ಪಾತ್ರ ಪ್ರಾಮಾಣಿಕವಾದ ನಿಷ್ಠವಾದ ಮತ್ತೆ ಈ ಶಿವಣ್ಣನ ತಂದೆಯ ಮಿತ್ರ ಪತ್ರಕರ್ತ ಅದನ್ನು ಭೇದಿಸಲಿಕ್ಕೆ ಹೊರಡ್ತಾರೆ ಆದರೆ ಅದು ಈ ಕಳ್ಳರ ಗ್ಯಾಂಗಿಗೆ ದುಷ್ಟರ ಗ್ಯಾಂಗಿಗೆ ಗೊತ್ತಾಗಿ ಅವರು ಎರಡೂ ಕುಟುಂಬವನ್ನು ಅತ್ಯಂತ ಬರ್ಬರವಾಗಿ
ಹತ್ಯೆ ಮಾಡ್ತಾರೆ. ಒಂದು ಸುಚೇಂದ್ರ ಪ್ರಸಾದನ ಕುಟುಂಬದಲ್ಲಿ ರಾಗಿಣಿ ಮಗಳಾಗಿ ಉಳಿತಾಳೆ. ಇಲ್ಲಿ ನಮ್ಮ ಶಿವಣ್ಣನ ತಂದೆಯ ಒಂದು ತಾಯಿಯ ಕೊಲೆಯಾದಂಥ ಸಂದರ್ಭದಲ್ಲಿ ಅಲ್ಲಿ ಮಗುವಾಗಿ ಇವರು ಉಳಿತಾರೆ. ಇವರು ಇಡೀ ಸಿನಿಮಾದಲ್ಲಿ ಅರ್ಧಕ್ಕೂ ಹೆಚ್ಚು ಭಾಗ ನೋಡುವ ನಮ್ಮಂಥವರಿಗೆ ಬಹಳ ನಿಗೂಢವಾದ ಸಂಬಂಧಿಗಳಾಗಿ ಕಾಣಿಸ್ಕೊಳ್ತಾರೆ. ಒಂದು ಸಂದರ್ಭದಲ್ಲಿ ರಾಗಿಣಿ ಮತ್ತು ಶಿವಣ್ಣ ಬಾಲ್ಯದ ಸ್ನೇಹಿತರು, ಕುಟುಂಬದ ಸ್ನೇಹಿತರು, ಪ್ರೇಮಿಗಳು ಇವರೆಲ್ಲರೂ ಆಗಿಯೂ ಕೂಡ ಒಂದು ಹಂತದಲ್ಲಿ ಶಿವಣ್ಣನನ್ನೇ ಸಂಪೂರ್ಣವಾಗಿ ಕೊಲೆ ಮಾಡಲಿಕ್ಕೆ ರಾಗಿಣಿ ಮುಂದಾಗ್ತಾಳೆ. ಅಲ್ಲಿಗೆ ಇಂಟರ್ವಲ್ಲು ಪ್ರಾಪ್ತವಾಗ್ತದೆ. ಇನ್ನು ಮುಂದೆ ನಾನು ಏನೂ ಹೇಳಬೇಕಾಗಿಲ್ಲ, ಯಾಕೆಂತಂದರೆ ಪ್ರತಿಕಾರ, ಸೇಡು ಇವು ಇದಿಡೀ ಸಿನಿಮಾದ ಸ್ಥಾಯಿ ಭಾವ. ಅದರ ಜೊತೆಗೆ 50 ದಾಟಿದಂಥ ಒಬ್ಬ ಮಧ್ಯವಯಸ್ಸಿನ ಶಿವಣ್ಣ ಒಬ್ಬ ಪ್ರೇಮಿಯಾಗಿ, ಉತ್ಕಟ ಪ್ರೇಮಿಯಾಗಿ ರಾಗಿಣಿಯ ಹಿಂದೆ ಬಿದ್ದು ಅವಳನ್ನು ಪಡೆದುಕೊಳ್ಬೇಕು ಅನ್ನುವಂಥ ಒಬ್ಬ ಲವಲವಿಕೆಯ ಪ್ರೇಮಿಯಾಗಿ ಅದ್ಭುತವಾಗಿ ಅಭಿನಯಿಸಿ ಸಿನಿಮಾ ಪ್ಯಾರಡೈಸೋ ಕಾರ್ಯಕ್ರಮದ ಮಾತುಗಳ ಮಧ್ಯೆ ಒಂದು ಪುಟ್ಟ ವಿರಾಮ.